ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. 2 ವರ್ಷದ ಹಿಂದೆ ನನಗೆ ಯೂಟ್ಯೂಬಲ್ಲಿ ಯಾವುದೇ ಥರ ದುಡ್ಡು ಆಗ್ತಿರಲಿಲ್ಲ, ಆಯಿತಾ? ಆ ದುಡ್ಡು ಆಗದಿದ್ರೂ ಕೂಡ ನನಗೆ ಅವಾಗಲೂ ಅದೇ ಥರ ಜೋಶ್ ಇತ್ತು. ಇವಾಗ ಹೆಂಗೆ ಜೋಶ್ ಇದೆ, ಅವಾಗಲೂ ಕೂಡ ನಾನು ದಿನಕ್ಕೆ 2-3 ವೀಡಿಯೋ ಈ ಥರ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಇವಾಗಲೂ ಅಪ್ಲೋಡ್ ಮಾಡ್ತೀನಿ. ಇವಾಗ ದುಡ್ಡು ಬರ್ತಾ ಇದೆ ಅಷ್ಟೇ ಡಿಫ್ರೆನ್ಸು, ಮುಂಚೆ ಇದ್ದಿದ್ದ ಜೋಶ ಇವಾಗಲೂ ಇದೆ. ಸೊ ಜೋಶ್ ಅಂತ ಏನು ಕಮ್ಮಿ ಆಗಿಲ್ಲ. ಸೊ ಇಲ್ಲಿ ತುಂಬ ಜನ ಯೂಟ್ಯೂಬ್ಗೆ ಬಂದ ಮೇಲೆ, ಯೂಟ್ಯೂಬಲ್ಲಿ ಅದರಲ್ಲೂ ದುಡ್ಡನ್ನ ನೋಡಿದ ಮೇಲೆ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಜಾಸ್ತಿ ಮಾಡೋದು, ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರೋದು, ಇದನ್ನೆಲ್ಲ ತುಂಬ ಜನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಗೊತ್ತಾ? ದುಡ್ಡು ಬರ್ತಾ ಇದೆಯಲ್ಲ, ಸೊ ಅದರಿಂದ ತುಂಬ ಜನ ಜಾಸ್ತಿ ಮಾಡ್ಕೊಳ್ತಾರೆ. ಸೊ ದುಡ್ಡು ಬರುತ್ತೆ ಅಂದ್ಬಿಟ್ಟು ನೀವು ಜಾಸ್ತಿ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ದುಡ್ಡುಗೋಸ್ಕರ ಜಾಸ್ತಿ ಬಿದ್ದು ನೀವು ಏನಾದರೂ ಅಡಿಕ್ಟ್ ಆಗಿಬಿಟ್ಟಿತ್ತು ಅಂತಂದರೆ, ಸೊ ನೆಕ್ಸ್ಟು ನೀವು ಲೈಫನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಆಯಿತಾ? ನಾನು ನೋಡಿದ್ದೀನಿ ತುಂಬ ಜನ, ಒಂದ್ಸಲ ಯೂಟ್ಯೂಬಲ್ಲಿ ದುಡ್ಡು ನೋಡ್ತು ಅಂತಂದರೆ ಫುಲ್ಲು ಯೂಟ್ಯೂಬಲ್ಲೇ ಮುಳುಗ್ಬಿಟ್ಟಿರ್ತಾರೆ ತುಂಬ ಜನ. ನೀವು ನನಗೂ ಹೇಳ್ಬೋದು, ಗುರು ನೀವು ಯೂಟ್ಯೂಬಲ್ಲಿ ಮುಳುಗ್ಬಿಟ್ಟಿದ್ದೀರ ಗುರು ಅಂತ. ನಾನು ಅದೇನೋ ಅಪ್ಪ, ನನಗೆ ಅದೇನೋ ಅಷ್ಟು ನಾನು ಟೈಮ್ನ ಸ್ಪೆಂಡ್ ಮಾಡೋದೇ ಇಲ್ಲ ಯೂಟ್ಯೂಬಲ್ಲಿ. ನಿಜ ಹೇಳಬೇಕು ಅಂತಾರೆ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರ, ನಾನು ಅದು ಇದು ವೀಡಿಯೋ ಗೀಡಿಯೋ ಎಲ್ಲ ಹಾಕ್ತಾ ಇರ್ತೀನಿ ಅಂದರೆ, ಲೈಕ್ ಇವಾಗ ಯೂಟ್ಯೂಬ್ ಬಿಟ್ಬಿಟ್ಟು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಲೈಫ್ನ. ಈಗ ದುಡ್ಡು ಮಾಡ್ತಾ ಇರೋದು ಏನಕ್ಕೋಸ್ಕರ? ಅದಿರಲಿ ಬಿಡಿ, ದುಡ್ಡು ಬರ್ತಾ ಇರೋದು ಏನಕ್ಕೋಸ್ಕರ? ಸೊ ನಮ್ಮ ಲೈಫ್ನ ಸರ್ವೈವ್ ಮಾಡೋದಕ್ಕೆ, ಚೆನ್ನಾಗಿರೋದಕ್ಕೆ, ಲೈಫಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ಕೊಳ್ಳೋದಕ್ಕೆ, ಏನು ಅಂದ್ಕೊಂಡಿದ್ದೀವಿ ಅದನ್ನು ತಗೊಳ್ಳೋದಕ್ಕೆ, ಇದನ್ನು ನಾವು ಮಾಡ್ಕೋಬೇಕು. ಈಗ ನನಗೆ 30,000, 40,000, 50,000 ಬರ್ತಾ ಇದೆ ದುಡ್ಡು ಅಂತಂದಾಗ, ಸೊ ನಾನು ನೆಕ್ಸ್ಟು 60,000 ಮಾಡೋಣ, 1,00,000 ಮಾಡೋಣ ಅಂತಂದ್ಬಿಟ್ಟು ಕುದುಗಬಾರ್ದು. ಆ 30,000, 40,000 ಯೂಸ್ ಮಾಡ್ಕೊಂಡು ನೀನು ಹೆಂಗೆ ಎಂಜಾಯ್ ಮಾಡ್ತೀಯ, ನಿನ್ನ ಲೈಫಲ್ಲಿ ನೀನು ಏನು ಡ್ರೀಮನ್ನು ನೀನು ಫುಲ್ಫಿಲ್ ಮಾಡ್ಕೊಳ್ತೀಯ ಅನ್ನೋದನ್ನ ನೀವು ನೋಡಬೇಕು. ಆಯಿತಾ? ಇಲ್ಲಿ ತುಂಬ ಜನ ಹೆಂಗೆ ಅಂತಂದರೆ, ಈ ತಿಂಗಳು 50,000 ಬರ್ತಾ, ನೆಕ್ಸ್ಟ್ ತಿಂಗಳು 1,00,000 ಮಾಡೋದು ಹೆಂಗೆ ಯೋಚನೆ ಮಾಡ್ತಾ ಇರ್ತಾರೆ ಕೂತ್ಕೊಂಡು. ಇದು ಮಾಡೋರು ಹಂಗೆ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ. ನಾನು ಹಂಗಲ್ಲ, ಈ ಎಕ್ಸ್ಪೀರಿಯನ್ಸ್ ನಾನು ಎಂಜಾಯ್ ಮಾಡ್ತೀನಿ, ನೀವು ನೋಡಿರ್ತೀರ ನನ್ನ ಲೈಫ್ ಒಂಥರ ಸಖತ್ ಎಂಜಾಯ್ ಮಾಡ್ತಾ ಇರ್ತೀನಿ. ಆಯಿತಾ? ಅದೇನೋಪ್ಪ, ನನಗೆ ಅದೇ ಥರ ಬದುಕ್ತಾ ಇರೋದೇನು, ಅದಕ್ಕೇನೆ ಎಂಜಾಯ್ ಮಾಡೋದಕ್ಕೆ ಲೈಫು ಅಲ್ವಾ ಇರೋದು. ಸೊ ನೀವು ಈಗ ಎಂಜಾಯ್ ಮಾಡಿಲ್ಲ ಅಂತಂದರೆ ಇನ್ನು ಯಾವಾಗ ಎಂಜಾಯ್ ಮಾಡ್ತೀರಾ? 50 ವರ್ಷ ಆದಮೇಲೆ ಎಂಜಾಯ್ ಮಾಡ್ತೀರಾ? ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಈ ನಾಯಿಗಳು ತಗೊಳ್ಳಿ, ಡಾಗ್ಸ್ಗಳನ್ನ ನೀವು ತಗೊಳ್ತು ಅಂತಂದರೆ ಅವಕ್ಕಿನ್ನೇನು ಆಸೆ ಇರೋಲ್ಲ. ಆಯಿತಾ? ಒಂದೊತ್ತು ಊಟ ಸಿಕ್ಕಿದ್ರೆ ಸಾಕು ಅವಕ್ಕೆ. ಅಬ್ಸರ್ವ್ ಮಾಡಿ, ಯಾವುದೇ ಏರಿಯಾ ನಾಯಿಯಾಗಿ, ನಿಮ್ಮೂರ ನಾಯಿ, ನಮ್ಮೂರ ನಾಯಿ, ನಮ್ಮ ಏರಿಯಾದಲ್ಲಿ ಜಾಸ್ತಿನೇ ಇದ್ದಾವೆ ನಾಯಿಗಳು. ಸೊ ಅಬ್ಸರ್ವ್ ಮಾಡಿ ನೋಡಿ, ಅವಕ್ಕೆ ಇನ್ನೇನು ಬೇಕಾಗಿಲ್ಲ ಅವರು, ಜಸ್ಟ್ ಒಂದೊತ್ತು ಊಟ ಅಥವಾ 3 ಹೊತ್ತು ಊಟ. ಅದು ಒಟ್ಟಿನಲ್ಲಿ ಅದಕ್ಕೆ ಏನಂತಂದರೆ ಅದು ಹೊಟ್ಟೆ ತುಂಬಿಸ್ಕೋಬೇಕಷ್ಟೇ, ಅದೊಂದನ್ನೇ ಸರ್ಚ್ ಮಾಡ್ತಾ ಇರುತ್ತೆ ಲೈಫಲ್ಲಿ ಹೆಂಗೆ ಸರ್ವೈವ್ ಆಗೋದು, ಇದೊಂದನ್ನೇ ಯೋಚನೆ ಮಾಡೋದು. ಅದು ಬಿಟ್ಟರೆ ಇನ್ನೇನು ಸರ್ಚ್ ಮಾಡೋಲ್ಲ, ಅದು ಜಸ್ಟ್ ಫುಡ್ಗೋಸ್ಕರ ಸರ್ಚ್ ಮಾಡುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕೋದು ಹಿಂಗೆ, ಚೆನ್ನಾಗಿ ಕಾಣೋದಕ್ಕೆ ಏನು ಮಾಡ್ಬೋದು, ಸ್ಟೈಲ್ಗೆ ನಾವು ಯಾವ ಥರ ಸ್ಟೈಲ್ ಮಾಡ್ಬೋದು, ಈ ಥರ ಈ ಒಲೆ ಹಾಕಿದ್ರೆ ಚೆನ್ನಾಗಿರುತ್ತಾ, ಈ ಉಂಗುರ ಹಾಕಿದ್ರೆ ಚೆನ್ನಾಗಿರುತ್ತಾ, ಆ ಉಂಗುರ ಹಾಕಿದ್ರೆ ಚೆನ್ನಾಗಿರುತ್ತಾ, ಈ ಥರ ನಾವು ಸಾವಿರಾರು ಯೋಚನೆಗಳನ್ನ ಮಾಡ್ತೀವಿ. ಬಟ್ ನಾಯಿಗಳಿಗೆ ಒಂದೇ ಇಂಟೆನ್ಷನ್, ಫುಡ್ ಅಷ್ಟೇ, ಹೊಟ್ಟೆಪಾಡು ಅಷ್ಟೇ ಸಾಕು ಅಲ್ವಾ? ಸೊ ನಾವು ಮನುಷ್ಯರು ಅಂತಂದರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಇದೆ. ಬಟ್ ನಾವೆಲ್ಲ ಒಂದು ಲಿಮಿಟೇಷನ್ನ ನಾವು ಸೆಟ್ ಮಾಡ್ಕೋಬೋದು. ಆಯಿತಾ? ಈಗ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಯಿತಾ? ಅತಿ ಆಸೆ ಪಡಬಾರ್ದು. ಈಗ ದುಡ್ಡು ಬರ್ತಾ ಇದೆಯಾ? ಬರ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ನೀನು ಹೆಂಗೆ ಲೈಫಲ್ಲಿ ಇರ್ತೀಯ, ಅದು ಇಂಪಾರ್ಟೆಂಟ್ ಲೈಫಲ್ಲಿ. ಇಲ್ಲಿ ತುಂಬ ಜನ ಯೂಟ್ಯೂಬ್ ಒಂದ್ಸಲ ನೋಡ್ತು, ಯೂಟ್ಯೂಬಲ್ಲಿ ಒಂದ್ಸಲ ಏನಾದರೂ ಒಂದು ಪೇಮೆಂಟ್ ನೋಡ್ಬಿಡ್ತು ಅಂತಂದರೆ ಫುಲ್ ಅಡಿಕ್ಟ್ ಆಗಿಬಿಡ್ತಾರೆ ಗಾಯ್ಸ್. ನಿಜ ಹೇಳ್ತಾ ಇದ್ದೀನಿ, ಫುಲ್ ಅಡಿಕ್ಟ್ ಆಗಿಬಿಡ್ತಾರೆ. ಬೇರೆ ಇನ್ನೇನು ಬೇಡ ಅಂತನ್ಕೊ ಡಿಸೈಡ್ ಆಗೋಗ್ತಾರೆ. ಆಯಿತಾ? ಡಿಸೈಡ್ ಆಗಿ ತಪ್ಪಲ್ಲ, ನಾನು ಡಿಸೈಡ್ ಆಗಿದ್ದೀನಿ, ನನಗೆ ಯೂಟ್ಯೂಬೇ ಸಾಕು, ಇನ್ನೇನು ಬೇಡ ಅಂತಲೂ ಡಿಸೈಡ್ ಆಗಿದ್ದೀನಿ. ಯಾಕೆಂದರೆ ನನ್ನ ಲೈಫ್ ಸೆಟ್ಲ್ ಆಗಿದೆ ಇವಾಗ. ಆಯಿತಾ? ಸೆಟ್ಲು ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತೆ ಹಿಂಗೆ ಸೆಟ್ಲ್ ಮಾಡ್ಕೊಳ್ಳೋದು ಅಂತ ಮಾಡ್ಕೊಬಿಟ್ಟಿದ್ದೀನಿ ಇವಾಗ. ಈಗ ನನಗೆ ಯೂಟ್ಯೂಬ್ ಇದ್ದರೆ ಸಾಕು, ಹೆಂಗೋ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂಡು ಆರಾಮಾಗಿರ್ತೀನಿ ಲೈಫ್ ಲಾಂಗು, 100 ವರ್ಷದ ತನಕ ಚೆನ್ನಾಗೇ ಇರ್ತೀನಿ ನಾನು. ಆಯಿತಾ? ನನಗೆ ಆ ಗ್ಯಾರಂಟಿ ಇದೆ ನನಗೆ. ಅಕಸ್ಮಾತ್ ಏನಾದ್ರು ಯೂಟ್ಯೂಬ್ ಇಲ್ಲ ಅಂತಂದ್ರೂ ನಾನೇನು ಬಿದಿಗೆ ಬಂದ್ಬಿಡಲ್ಲ, ಸೆಟ್ಲ್ ಆಗಿದ್ದೀವಿ ಲೈಫಲ್ಲಿ. ನನಗೆ ಗೊತ್ತು ನಾನು ಹೆಂಗೆ ಸೆಟ್ ಮಾಡ್ಕೋಬೇಕು ಅಂತ. ಆ ಗ್ಯಾರಂಟಿ ಇರೋದ್ರಿಂದ ಒಂಥರ ಸಮಾಧಾನ ಇರುತ್ತೆ ಲೈಫಲ್ಲಿ, ಯೂಟ್ಯೂಬ್ ಇದೆ, ಅದು ಇದು ಇದೆ ಅಂತ. ಬಟ್ ಸ್ಟಿಲ್ ಏನು ಎಂಜಾಯ್ ಮಾಡ್ತಾ ಇದ್ದೀವಿ ಲೈಫಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ನೋಡ್ತಾ ಇದ್ದೀರಾ ಅಂದ ತಕ್ಷಣ, ಸೊ ಫುಲ್ಲು ಮುಳುಗಬೇಡಿ ಅದರಲ್ಲಿ. ನೆಕ್ಸ್ಟ್ ದುಡ್ಡು ಮಾಡೋದು ಹೆಂಗೆ, ಜಾಸ್ತಿ ಮಾಡೋದು ಹೆಂಗೆ, ಅದು ಇದು ಅದನ್ನೇ ಮಾಡಬೇಡಿ. ಎಂಜಾಯ್ ಮಾಡಿ, ದುಡ್ಡು ತಗೊಂಡ್ರ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ತಗೊಂಡ್ರ ಎಂಜಾಯ್ ಮಾಡಿ. ಸುತ್ತಾಡಿ, ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಕೆಚ್ಚಾಡಿ, ಹೊಡೆದಾಡಿ ಬಡದಾಡಿ, ಹೊಡೆದಾಡೋಕ್ಕೆ ಬಡದಾಡೋಕ್ಕೆಲ್ಲ ಹೋಗ್ಬಿಡಿ. ಪಾರ್ಟಿ ಮಾಡಿ, ಎಂಜಾಯ್ ಮಾಡಿ, ಒಳ್ಳೊಳ್ಳೆ ಪಾರ್ಟಿಗಳು ಮಾಡಿ. ಆಯಿತಾ? ಸ್ಪ್ರೈಟು ಇಟ್ಟು ಕುಡ್ಕೊಂಡು ಆರಾಮಾಗಿರಿ. ಆಯಿತಾ? ಡ್ರಿಂಕ್ಸ್ ಎಲ್ಲ ಮಾಡ್ಕೋಬಿಡಿ ನಂತರ, ಅಂದರೆ ಡ್ರಿಂಕ್ಸ್ ಎಲ್ಲ ಮಾಡ್ಕೋಬಿಡಿ ನಂತರ ಅಂತಂದ್ರೆ ನಾನು ಡ್ರಿಂಕ್ಸ್ ಮಾಡಲ್ಲ, ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಆಯಿತಾ? ಸೊ ನೀವು ಬೇರೆ ಥರ ತಗೊಬಿಟ್ಟಿರಾ. ಸೊ ಆದ್ದರಿಂದ, ಸೊ ಇದೊಂದು ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಇದೊಂದು ನಾನು ನಿಮ್ಗೆ ಹೇಳಬೇಕಿತ್ತು, ಹೇಳಿದ್ದೀನಿ. ನನ್ನ ಕೈಲಿ ಏನೇನು ಹೇಳೋದಕ್ಕೆ ಸಾಧ್ಯ ಎಲ್ಲನೂ ಕೂಡ ಅವಾಗವಾಗ ಹೇಳ್ತಾ ಇರ್ತೀನಿ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಒಳ್ಳೇದು ಹೇಳೋದ್ರಲ್ಲಿ ಏನು ಹಿಂದೆ ಮುಂದೆ ನೋಡ್ಬೇಕಾ, ಏನಿಲ್ಲ. ಸೊ ಧೈರ್ಯವಾಗಿ ಪ್ರೌಡಾಗಿ ಹೇಳ್ಕೋಬೋದು. ಸೊ ಅದರಿಂದ ಹೇಳಿದ್ದೀನಿ. ಸೊ ಒಂದ್ಸಲ ಯೋಚನೆ ಮಾಡಿ, ನೀವು ಕೂತ್ಕೊಂಡು ಯೂಟ್ಯೂಬಲ್ಲಿ ನೀವು ಪೇಮೆಂಟ್ ತಗೋತಾ ಇದ್ದೀರಾ ಅಂತಂದರೆ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ,
ನಿಜವಾಗ್ಲೂ ಆ ದುಡ್ಡಿಂದ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ದುಡ್ಡು ಬೇಕು ಬೇಕು ಅಂತ ಕಾಯ್ತಾ ಇದ್ದೀರಾ, ಎಲ್ಲನೂ ಕೂಡ ನೀವೇ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನಂತೂ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ, ನನ್ನ ಲೈಫಂತೂ ಸಖತ್ತಾಗಿದೆ, ಫುಲ್ಲು ಕಲರ್ಫುಲ್. ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ಬಾಯ್, ಜೈ ಹಿಂದ್, ಧನ್ಯವಾದ.